ಹಲೋ ಹೇಗಿದ್ರೆ ಎಲ್ಲ ಈಗ ಟೈಮ್ ಐದ್ ಗಂಟೆ ಆಗಿದೆ ನಮ್ಮ ಮನೆಯಲ್ಲಿ ಟ್ಯೂಷನ್ ಅಲ್ಲಿ ಪೂಜೆ ಮಾಡ್ತಾ ಇದೀವಿ ಯಾವ ಪೂಜೆ ಅಂದ್ರೆ ಸರಸ್ವತಿ ಪೂಜೆ ಎಕ್ಸಾಮ್ ಆಯ್ತಲ್ಲ ಅದಕ್ಕೆ ಎಲ್ಲಾರ್ಗೂ ಈಗ ನೋಡಿ ನಮ್ಮ ಮಮ್ಮಿ ಟ್ಯೂಷನ್ ಹುಡುಗ್ಗೆ ಬಾಳೆ ಮಾಡ್ತೈತೆ ಈಗ ಅಕ್ಕಿ ಹಾಕಿ ತಿರ್ಗಿಸ್ ಮಡಗಿದೆ ಬನ್ನಿ ಜಾಮೂನ್ ತೋರ್ಸ್ತೀನಿ ಜಾಮೂನ್ ಮಡಗ ಮಾಡಿ ಮಡಗೈತೆ ಎಲ್ಲ ಜಾಮೂನ್ ತೋರ್ಸು ನೋಡಿ ಜಾಮೂನು ಟ್ಯೂಷನ್ ಹುಡುಗರೆಲ್ಲ ಬಂದಿದ್ದಾರೆ ಈಗ ಪೂಜೆಗೆ ನಮ್ಮ ಮಮ್ಮಿ ರೆಡಿ ಮಾಡ್ಕೊತೈತೆ ಇವಾಗ ಪೂಜೆಗೆ ಎಲ್ಲನೂ ರೆಡಿ ಮಾಡಿದ್ದೆ ಇವಾಗ ನಾನು ಸ್ಯಾರಿ ಹಾಕ್ಕೊಬಂದು ಅರ್ಶನಾ ಕುಂಕುಮ ಇದ್ದೀನಿ ದೀಪಕ್ಕೆ ನಾನು ಯಾವಾಗ್ಲೂ ಈ ಜಾಗದಲ್ಲೇ ದೇವ್ರನ್ನ ಕೂರಿಸಿ ಕಳ್ಸೋದಾಗಿರ್ಬೋದು ವರಲಕ್ಷ್ಮಿ ಹಬ್ಬದಾಗಿರ್ಬೋದು ಎಲ್ಲ ಮಾಡುವಂಥದ್ದು ಇವತ್ತು ಸರಸ್ವತಿ ಪೂಜೆ ಮಾಡ್ತಾ ಇರೋದ್ರಿಂದ ಸರಸ್ವತಿ ಫೋಟೋ ಇಟ್ಟು ಹೂವೆಲ್ಲ ಇಟ್ಟಿದ್ದೀನಿ ಹಾಗೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಪ್ರತಿ ವರ್ಷನೂ ಮಾಡ್ತೀವಿ ನಾನು ಲಾಸ್ಟ್ ಇಯರ್ ಮಾತ್ರ ಮಾಡಿರಲಿಲ್ಲ ಲಾಸ್ಟ್ ಇಯರು ಟ್ಯೂಷನ್ ಮಾಡಿರಲಿಲ್ಲ ಹಾಗಾಗಿ ನಾವು ಮಾಡಿಲ್ಲ ಅಂದರೆ ಹುಡುಗರುಗಳೇ ಕೇಳ್ತವೆ ಮಾಡಿ ಆಂಟಿ ಸರಸ್ವತಿ ಪೂಜೆನ ಸ್ಕೂಲಲ್ಲೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಹಾಗಾಗಿ ನಾನು ಮಾಡ್ತೀನಿ ಅಷ್ಟೇ ಇವಾಗ ತುಳಸಿ ಗಿಡಕ್ಕೂ ಕೂಡ ಅರ್ಶಿನ ಕುಂಕುಮ ಇಡ್ತೇನೆ ತುಳಸಿ ಗಿಡ ಚೇಂಜ್ ಮಾಡಿದ್ದೀನಿ ಮುಂಚೆ ಅದು ಒಣಗೋಗಿತ್ತು ಹಾಗಾಗಿ ನಾನು ಯಾವಾಗಲೂ ಪೂಜೆ ಮಾಡಬೇಕಾದ್ರೂ ಕೂಡ ಮಿಷಿನ್ಗೂ ಕೂಡ ಪೂಜೆ ಮಾಡ್ತೀನಿ ಅರ್ಶಿನ ಕುಂಕುಮ ಇಟ್ಟು ಹೂ ಇಟ್ಟು ಯಾಕಂದರೆ ಅದು ಕೂಡ ದೇವ್ರ ಇದ್ದಾಗೆ ಅಂತ ಹೇಳ್ಬಿಟ್ಟು ನಾವು ಮಾಡೋ ಕೆಲಸ ಇವಾಗ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಆಯಿತು ನೋಡಿ ಎಲ್ಲನೂ ರೆಡಿ ಮಾಡಿದ್ದೀನಿ ಹಣ್ಣುಗಳೆಲ್ಲ ಇಟ್ಟಿದ್ದೀನಿ ಇದು ಗಣೇಶನ್ ವಿಗ್ರಹ ದೇವ್ರ ಮನೆಯಲ್ಲಿ ನಾವು ಪೂಜೆ ಮಾಡುವಂಥದ್ದು ಬೆಳ್ಳಿ ಇದು ಇವಾಗ ಇದಕ್ಕೂ ಕೂಡ ಅರ್ಶಿನ ಕುಂಕುಮ ಹೂವಿಡ್ತಾ ಇದೀನಿ ಯಾವುದೇ ಪೂಜೆನಲ್ಲಿ ಫಸ್ಟು ಗಣೇಶನಿಗೆ ನಾವು ಅರ್ಶಿನ ಕುಂಕುಮ ಹೂವಿಟ್ಟು ಆಮೇಲೆ ಬೇರೆ ದೇವರಿಗೆ ಪೂಜೆ ಮಾಡಬೇಕಾಗುತ್ತೆ ಮೊದಲನೇ ಪೂಜೆ ಯಾವಾಗಲೂ ವಿಘ್ನ ವಿನಾಯಕನಿಗೆ ಆಗಬೇಕು ಇವಾಗ ದೇವ್ರ ಮನೆಯಲ್ಲೆಲ್ಲ ದೀಪ ಹಚ್ಚಿದ್ದೀನಿ ಇಲ್ಲಿ ಸರಸ್ವತಿ ಫೋಟೋನ ಈಚೆ ಇಟ್ಟಿರೋದ್ರಿಂದ ದೇವ್ರ ಮನೆಯಲ್ಲಿ ಆ ಪ್ಲೇಸು ಖಾಲಿ ಕಾಣಿಸ್ತಾ ಇದೆ ಇವಾಗ ಊದ್ಗಡ್ಡಿ ಹಚ್ತಾ ಇದೀನಿ ನೋಡಿ ದೀಪ ನಾವು ಯಾವಾಗಲೂ ಪ್ರಶಾಂತವಾಗಿ ಉರಿಯೋ ಥರ ನೋಡ್ಕೋಬೇಕು ತುಂಬ ಜೋರಾಗಿ ಉರಿಬಾರ್ದು ಹಾಗೆ ತುಂಬ ನಿಧಾನವಾಗಿ ಉರಿಲೋ ಬೇಡವೋ ಅನ್ನೋ ಥರ ಇನ್ನೇನು ಆರೋಗುತ್ತೆ ದೀಪ ಅನ್ನೋ ಥರನೂ ಉರಿಬಾರ್ದು ಅದೆಷ್ಟು ಪ್ರಶಾಂತವಾಗಿ ಉರಿಯುತ್ತೋ ದೀಪ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ದೀಪ ಬರೀ ಹಚ್ಚೋದು ಮಾತ್ರ ಅಲ್ಲ ಅದು ಹೇಗೆ ಉರಿತಾ ಇದೆ ಅನ್ನೋದು ಕೂಡ ನಾವು ನೋಡ್ಕೋಬೇಕಾಗುತ್ತೆ ಇವಾಗ ನಾನು ದೀಪ ಹಚ್ಚಿ ಆಯಿತು ಇಲ್ಲಿ ಪೂಜೆ ಮಾಡಿ ಹಾಗೆ ದೇವ್ರ ಮನೆಯಲ್ಲೂ ಕೂಡ ಪೂಜೆ ಮಾಡ್ತೇನೆ ಇಲ್ಲಿ ಮನೆ ತುಳಸಿ ಕಟ್ಟೆ ಪೂಜೆ ಮಾಡಲೇಬೇಕು ಹಾಗೆ ವಸ್ಲು ಕೂಡ ಪೂಜೆ ಮಾಡಬೇಕು ಇವಾಗ ಗಂಧದ ಕಡ್ಡಿ ಹೆಚ್ಚಿ ಆಯಿತು ಇವಾಗ ಅಕ್ಷತೆ ಇದ್ದೀನಿ ನಾವು ಈ ಥರ ಪೂಜೆ ಎಲ್ಲ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಬೇಡ್ಕೊಂಡು ದೇವರಿಗೆ ಅಕ್ಷತೆ ಹಾಕಬೇಕು ಇವಾಗ ಹುಡುಗರುಗಳು ಕೂಡ ಒಬ್ಬೊಬ್ಬರಾಗಿ ಪೂಜೆ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಹುಡುಗರುಗಳು ಬಂದಿಲ್ಲ ಹಾಗಾಗಿ ಅವ್ರದ್ದು ಕೂಡ ಬುಕ್ಸ್ಗಳನ್ನ ಕಲೆಕ್ಟ್ ಮಾಡಿಲ್ಲ ಹಾಗಾಗಿ ಬುಕ್ಸ್ಗೆ ನಾನು ಅರ್ಶನಾ ಕುಂಕುಮ ಹೂವು ಹಾಕಿಲ್ಲ ಎಲ್ಲ ಹುಡುಗರುಗಳು ಅವರೊಂದು ನೋಟ್ಸು ಅಥವಾ ಟೆಕ್ಸ್ಟ್ ಬುಕ್ಕು ಏನಾದ್ರು ಕೊಟ್ಟಿರ್ತಾರೆ ಹಾಗಾಗಿ ಅವ್ರದ್ದೆಲ್ಲ ಸೇರಿಸಿ ಅವ್ರದ್ದು ಪೂಜೆಗೆ ನಾನು ಇಟ್ಟಿರ್ತೀನಿ ಮೇಲೆ ನೋಡಿ ಎರಡೆರಡು ಗಂಧದ ಕಡ್ಡಿ ಕೊಟ್ಟಿದೆ ಸೊ ಹಾಗಾಗಿ ಅವರು ಕೂಡ ಪೂಜೆ ಮಾಡ್ತಾಯಿದ್ರೆ ಇವಾಗ ಬುಕ್ಸ್ಗೆ ನಾನು ಅರ್ಶನಾ ಕುಂಕುಮ ಹಾಗೆ ಹೂನ ಇಡ್ತಾ ಇದ್ದೀನಿ ನಾವು ಈ ಥರ ಚಿಕ್ಕ ಮಕ್ಳಿಗೆಲ್ಲ ಮನೆಯಲ್ಲಿ ಪೂಜೆ ಮಾಡೋದನ್ನ ಅಭ್ಯಾಸ ಮಾಡ್ಸಿದ್ರೆ ಮುಂದಕ್ಕೂ ಕೂಡ ಅವರು ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ನಾವೇ ಮಾಡಲಿಲ್ಲ ಅಂದರೆ ಅವ್ರು ಮಾಡೋದು ಕಷ್ಟ ಇವಾಗ ಶ್ಲೋಕ ಹೇಳಿಸ್ತಾ ಇದ್ದೀನಿ ವಿಘ್ನೇಶ್ವರಾಯ

ಇವಾಗ ಎಲ್ಲ ಹುಡುಗರು ಪೂಜೆ ಮಾಡ್ತಾರೆ ಫಸ್ಟು ಚಿಕ್ಕ ಅಷ್ಟೇ ಮಾಡಿರೋ ಆಮೇಲೆ ಲೇಟಾಗಿ ಬಂದು ಹುಡುಗರು ಎಲ್ಲರೂ ಸೇರಿಸಿ ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಹುಡುಗರು ಕೂಡ ಪೂಜೆ ಮಾಡ್ತಾಯಿದ್ರೆ ಅವರೆಲ್ಲ ನಮ್ಮ ಟ್ಯೂಷನ್ಗೆ ಆಗಿ ಬರ್ತಾ ಇರೋ ಅಂತಾರೋ ಚಿಕ್ಕ ವಯಸ್ಸಿಂದನೂ ಇದಾರೆ ಇವಾಗ ಅಷ್ಟೆಲ್ಲ ಚೆನ್ನಾಗಿ ಓದ್ತಾರೆ ಕೂಡ ಮಕ್ಕಳು ಓದ್ತಾ ಓದ್ತಾ ಇಂಪ್ರೂವ್ ಆದರೆ ನಮಗೂ ಒಂದು ಖುಷಿ ಇರುತ್ತೆ ಇವಾಗ ಹುಡುಗರು ಕೈಲೆಲ್ಲ ಪೂಜೆ ಮಾಡಿಸಿದ್ಮೇಲೆ ಅಕ್ಷತೆ ಕೊಟ್ಬಿಟ್ಟು ಹುಡುಗ್ರ ಹತ್ರ ಅಕ್ಷತೆ ಹಾಕಿಸ್ತೀನಿ ನನ್ನ ಮಗನಿಗೂ ಅಷ್ಟೇ ನಾನು ಅಭ್ಯಾಸ ಮಾಡಿಸಿದ್ದೀನಿ ನಾನು ಪೂಜೆ ಮಾಡಲ್ಲ ನಾನು ಹೇಗೆ ಮನೆ ಏನು ಕಿರಿಕಿರಿ ಅಂತ ಅನ್ನಿಸ್ತಾನೆ ಅವನು ಆರಾಮಾಗಿ ಪೂಜೆ ಮಾಡ್ತಾನೆ ಪೂಜೆ ಶ್ಲೋಕ ಮಂತ್ರ ಆದಷ್ಟು ನನಗೆ ಗೊತ್ತಿರೋಷ್ಟು ನಾನು ಹೇಳ್ಕೊಡೀನಿ ನನಗೆ ಅಂದರೆ ನಾನು ಮಾಡೋಷ್ಟು ಅವ್ನು ಮಾಡೋದಿಲ್ಲ ಅಭಿಷೇಕ ಪೂಜೆ ಎಲ್ಲ ನನ್ನ ಮಗ ಬಟ್ ಸ್ವಲ್ಪ ಸ್ವಲ್ಪ ಮಾಡ್ತಾನೆ ಇವಾಗ ಕಲಿಸ್ತಾ ಇದ್ದೀನಿ ಅವನಿಗೂ ಇಲ್ಲ ಅಂತ ಅಂದರೆ ದೊಡ್ಡವರಾದಮೇಲೆ ಒಂದೇ ಸಲ ಮಾಡಿ ಅಂತಂದರೆ ಅವ್ರು ಮಾಡೋದಿಲ್ಲ ಹಾಗಾಗಿ ನಾವು ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಪೂಜೆ ದೇವ್ರ ಬಗ್ಗೆ ಭಕ್ತಿ ಬಗ್ಗೆ ನಾವು ಹೇಳಿಕೊಟ್ರೆ ಅವರು ಕಲ್ತ್ಕೊತಾರೆ ಮುಂದಕ್ಕೆ ಅವರು ಅದನ್ನೇ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಈ ವಾರ ಈ ಪೂಜೆ ಮಾಡಬೇಕು ಈ ದೇವ್ರ್ ಮಾಡಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳ್ಬಿಟ್ಟು ಆಗ ಅವ್ರಿಗೆ ಒಂಥರ ಮನಸ್ಸು ಕೇಳಲ್ಲ ಹೋಗ್ತಾರೆ ಬಟ್ ನಾವು ಅಭ್ಯಾಸ ಮಾಡಿಸ್ಲಿಲ್ಲ ಅಂತಂದರೆ ಅವ್ರಿಗದು ಬರೋದೇ ಇಲ್ಲ ಏನೋ ಒಂದು ಆಟಾಚಾರಕ್ಕೆ ಎರಡು ಗಂಟೆ ಕಡೆ ಹಚ್ಬಿಟ್ಟು ಹೋಗೋದು ಆ ರೀತಿ ಅಭ್ಯಾಸ ಆಗಿಬಿಡುತ್ತೆ ಇವಾಗ ಪೂಜೆ ಎಲ್ಲ ಆಯಿತು ಹಾಗೆ ಹುಡುಗರೆಲ್ಲ ಅಕ್ಷತೆ ಕೂಡ ಕೊಟ್ಟರು ಏನೋ ಹುಡುಗರಿಗೆ ಮಂಗಳಾರತಿ ಕೊಡಬೇಕು ಅಡುಗೆ ಎಲ್ಲ ಮುಂಚೆನೇ ಮಾಡಿ ಇಟ್ಟಿದ್ದೀನಿ ಜಾಸ್ತಿ ಏನು ಮಾಡಿಲ್ಲ ನಾನು ಪಲಾವ್ ಮತ್ತು ಹಾಗೆಯೇ ಜಾಮೂನ್ ಮಾಡಿದ್ದೆ ಅಷ್ಟೇ ಇವಳು ಇವಳು ನಮ್ಮ ಮಗಳು ನೋಡಿರ್ತೀರ ನೀವು ಫ್ಯಾಮಿಲಿ ಲಾಗಲ್ಲಿ ಇವಳು ಬಂದಿದ್ಲು ಸೊ ಇವಳು ಪೂಜೆ ಇದ್ದಾಳೆ ಇವಳು ಸ್ಟು ಸ್ಟೂಡೆಂಟ್ ಅಲ್ಲ ಅವಳು ಕಾಲೇಜು ಡಿಸ್ಕಂಟಿನ್ಯೂ ಆಗಿದೆ ಇವಳದು ಆಯಿತು ಇವಾಗ ಪೂಜೆ ಇವಾಗ ನಾನು ಆರತಿ ಮಾಡಿಬಿಟ್ಟು ಹುಡುಗರಿಗೆ ಊಟ ಹಾಕ್ಕೊಡ್ತೀನಿ ನೋಡಿ ಎಷ್ಟು ಸಿಂಪಲ್ಲಾಗಿ ನಾವು ಮಾಡ್ತೀವಿ ಅಂದ್ರೂ ಜಸ್ಟ್ ಪ್ರಿಪ್ರೇಷನ್ಸ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದರಲ್ಲೂ ಇವಾಗ ಸ್ವಲ್ಪ ಶೆಕೆ ಎಲ್ಲ ಇರೋದರಿಂದ ಮಧ್ಯಾಹ್ನ ಟೈಮಂತೂ ಕೆಲಸನೇ ಮಾಡೋಕ್ಕಾಗಲ್ಲ ಆದರೂ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು ನನ್ನ ಮಗನೂ ಬಂದು ಸ್ವಲ್ಪ ಹೆಲ್ಪ್ ಮಾಡ್ದೆ ಎಲ್ಲ ಮಾಡಿಕೊಂಡು ಮಾಡಿದ್ವಿ ಏನೇ ಸಿಂಪಲ್ಲಾಗಿ ಮಾಡ್ತೀವಿ ಅಂದರು ಮನೆ ಕ್ಲೀನಿಂಗು ಎಲ್ಲ ರೆಡಿ ಮಾಡಿಕೊಂಡು ಅಷ್ಟೊತ್ತಿಗೆ ಆಗುತ್ತೆ ಇವಾಗ ನನ್ನ ಮಗನಿಗೆ ಆರತಿ ಕೊಡ್ತಾಯಿದ್ದೀನಿ ಹಾಗೇ ಎಲ್ಲ ಹುಡುಗರಿಗೂ ಆರತಿ ಹಾಗೆ ಹೂ ಕೊಡ್ತಾಯಿದ್ದೀನಿ ನನಗೆ ಎಸ್ಪೆಷಲಿ ಮಕ್ಕಳಿಗೆ ಈ ಥರ ಮಕ್ಕಳು ಸೇರಿಸ್ಕೊಂಡು ಮಾಡೋ ಅಂಥದ್ದು ಏನಾದರೂ ಆಗಿರ್ಬೋದು ಸಣ್ಣ ಪುಟ್ಟದು ಈ ಥರ ಪೂಜೆ ಆಗಿರ್ಬೋದು ಮಕ್ಕಳಿಗೆ ಅಡುಗೆ ಮಾಡಿ ಊಟಕ್ಕೆ ಹಾಕೊಡೋ ಅಂಥದ್ದು ಈ ಥರ ಇಷ್ಟ ಆಗುತ್ತೆ ಒಟ್ಟಿನಲ್ಲಿ ಮಕ್ಕಳ ಜೊತೆ ಮಿಂಗಲ್ ಆಗಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ನನಗೆ ದೊಡ್ಡವ್ರ ಜೊತೆ ಅಷ್ಟು ಇಷ್ಟ ಆಗೋಲ್ಲ ಅವ್ರ್ದೆಲ್ಲ ಏನಿದ್ರು ಒಂದು ಕಿರಿಕಿರಿ ಇದ್ದೇ ಇರುತ್ತೆ ಮಕ್ಳದ್ದು ಹಾಗಲ್ಲ ಅವ್ರಿಗೇನು ಸರಿಯಾಗಿ ಪ್ರಪಂಚದ ಜ್ಞಾನ ಇರೋಲ್ಲ ಒಳ್ಳೆಯದ್ಯಾವುದು ಸರಿಯಾವುದು ಅಂತ ಅಷ್ಟು ಇರೋದಿಲ್ಲ ನಾವು ಏನು ಹೇಳಿದ್ರು ನಂಬ್ಕೊತಾರೆ ಮತ್ತು ಅವರು ಅದನ್ನೇ ಮನಸಲ್ಲಿ ಇಟ್ಕೊಂಡು ಇದು ಮಾಡೋದಿಲ್ಲ ಇವತ್ತು ಹೇಳಿ ಕೇಳಿರ್ತಾರೆ ನಾಳೆಗೆ ಬಿಟ್ಬಿಡ್ತಾರೆ ಹಾಗಾಗಿ ಎಸ್ಪೆಷಲಿ ನನಗೆ ಮಕ್ಕಳ ಜೊತೆ ಏನೇ ಸೆಲೆಬ್ರೇಟ್ ಮಾಡೋದಕ್ಕೂ ಇಷ್ಟ ಆಗುತ್ತೆ ಇವಾಗ ಆಯಿತು ನನ್ನ ಮಗ ನಾನು ಸಪ್ರೇಟಾಗಿ ನಾನು ಆರತಿ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ ನೋಡಿ ಇವಾಗ ನೆಕ್ಸ್ಟ್ ಅವ್ರಿಗೆ ಊಟಕ್ಕೆ ಬಡಿಸ್ಕೊಡ್ಬೇಕು ಅಷ್ಟೇ ನನ್ನ ಮಗನೂ ಆರತಿ ಮಾಡಿಬಿಟ್ಟು ಇಲ್ಲಿ ಇಟ್ಟಿದ್ದಾನೆ ನಮ್ಮ ಮನೆಯವರೆಲ್ಲ ಸ್ವಲ್ಪ ದೇವ್ರ ಮನೆ ಪೂಜೆ ಗೀಜೆದೆಲ್ಲ ಮಾಡೋಕ್ಕೆ ಆಮೇಲೆ ಮಾಡ್ತೀನಿ ಬಿಡು ಹಾಗೆ ಹೀಗೆ ಅಂತ ಇದು ಮಾಡ್ತಾರೆ ನಾನು ಮಾಡಲಿಲ್ಲ ಅಂದಾಗ ಬಟ್ ನನ್ನ ಮಗ ಹಂಗೆ ಮಾಡಲ್ಲ ಮಾಡ್ತಾನೆ ಅವನು ಇವಾಗ ತಿಂಡಿ ಎಲ್ಲ ಹಾಕ್ಕೊಟ್ಟು ಊಟಕ್ಕೆ ಹಾಕೊಡ್ತಾಯಿದ್ದಾನೆ ಅಲ್ಲಿ ದೇವ್ರು ಕೂರಿಸಿದೀನಲ್ವಾ ಸೊ ಅಲ್ಲಿ ಎಂಜೋಲ್ ಮಾಡಬಾರ್ದು ಅಂದ್ಬಿಟ್ಟು ನಾನು ವರಾಂಡದಲ್ಲಿ ಊಟಕ್ಕೆ ಹಾಕ್ಕೊಡ್ತಾಯಿದ್ದೀನಿ ನಾನು ಪ್ಲೇಟ್ಸ್ಗಳು ಇದ್ದೆ ಹಾಗೆಯೇ ನಾನು ಪಲಾವ್ ಬೆಡ್ಸಿದೆ ನನ್ನ ಮಗ ಜಾಮೂನ್ ಬೆಡಿಸ್ತಾ ಇದ್ದಾನೆ ನಾನು ನಮ್ಗೆ ಸ್ವಲ್ಪ ಖಾರ ಮಾಡ್ಕೊತೀನಿ ಹುಡುಗರಲ್ವಾ ಏನಷ್ಟು ಖಾರ ಮಾಡಿರಲ್ಲ ಚೆನ್ನಾಗಿತ್ತು ಅಂತ ಎಲ್ಲ ಊಟ ಮಾಡಿದ್ರು ದೂರೇ ವಾಸಿ ಚೆನ್ನಾಗಿತ್ತು ಆಂಟಿ ಚೆನ್ನಾಗಿದೆ ಅಂತ ಹೇಳ್ತಿರೋ ನಮ್ಮ ಮನೆಯವರಂತೂ ಏನು ಹೇಳೋದಲ್ಲ ಗಂಡ ಅದೆಷ್ಟೇ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿದೆ ಅಂತಲೂ ಹೇಳಲ್ಲ ಚೆನ್ನಾಗಿಲ್ಲ ಅಂತಲೂ ಹೇಳಲ್ಲ ನಾನು ಹೇಳ್ತಾ ಇರ್ತೀನಿ ಹಂಗಂತ ಅಂತ ಅವ್ರು ಹೇಳ್ತಾರೆ ಚ ಸುಮ್ಮನೆ ತಿಂದರೆ ಗೊತ್ತಾಗಲ್ವಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ಏನಾರು ಅಕಸ್ಮಾತ್ ಮಿಸ್ಟೇಕ್ ಆಗಿದ್ದಾಗ ಮಾತ್ರ ಹೇಳ್ತಾರೆ ಇದೇನಂತ ಏನಂತ ಚೆನ್ನಾಗಿ ಮಾಡಿದ್ಯಾ ಏನು ಹಿಂಗೆ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಅಂತ ಇವಾಗ ಹುಡುಗರುದು ಎಲ್ಲ ಮುಗೀತು ಊಟ ಎಲ್ಲ ಅವರೆಲ್ಲ ಹೋದ್ರು ನಾನು ಲಾಸ್ಟಲ್ಲಿ ದೇವ್ರಿಗೆ ಆರತಿ ಮಾಡ್ತೀನಿ ಯಾವುದೇ ದೇವ್ರಿಗೆ ನಾವು ಈ ಥರ ಕೂರಿಸಿ ಮಾಡಿದ್ರು ಲಾಸ್ಟಲ್ಲಿ ದೃಷ್ಟಿ ತೆಗೆದುಬಿಡಬೇಕು ಜಸ್ಟ್ ಕುಂಕುಮ ಅರ್ಶಿನ ಕುಂಕುಮ ನೀರು ಸೇರಿಸಿ ದೇವರಿಗೆ ಆರತಿ ಮಡಿ ಗಿಡಕ್ಕೆ ಹಾಕಿ ಬಲ್ಗೈನಲ್ಲಿ ಇದ್ದೀನಿ ಇವಾಗ ನಾನು ಸಂಜೆ ದೀಪ ಹಚ್ಚೋದ್ರಿಂದ ಈಚಿನಲ್ಲಿ ಮಣ್ಣಿನ ದೀಪ ಹಚ್ತೀನಿ ತುಳಸಿ ಕಟ್ಟೆ ಹಾಗೇ ಎರಡು ವಸ್ತುಲು ಹತ್ರ ಇಡಬೇಕು ಅಲ್ಲಿ ವಸ್ತುಲ ಹತ್ರ ಸರಿಯಾಗಿ ಜಾಗ ಇಲ್ಲ ಬಿದ್ದೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಕಾಂಪೌಂಡಲ್ಲೇ ಇಡ್ತೀನಿ ಇವಾಗ ನಮ್ಮದು ಪೂಜೆ ಮುಗೀತು ಹಾಯ್ ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ ಸರಸ್ವತಿ ಪೂಜೆ ವಿಡಿಯೋ ಇಷ್ಟೇ ಇವಾಗ ಆ ಟೈಮ್ ಸುಮಾರು ಎಂಟು ಮುಕ್ಕಾಲು ಏನೋ ಆಗಿದೆ ನಾನು ಒಬ್ಳು ಊಟ ಮಾಡಬೇಕು ಎಲ್ರದ್ದು ಊಟ ಆಯಿತು ನಮ್ಮ ನೋಡಿ ನೋಡಿಯಲ್ಲಿ ಓದ್ತಾನೆ ನಾಳೆ ಹಿಂದಿ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಇಷ್ಟನೇ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಟಾ